ಸ್ನೇಹಿತರೆ ಹತ್ತನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮದುವೆಯ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಸುಕುಮಾರ ಸ್ವಾಮಿಯ ಕತೆ ಈ ಗದ್ಯ ಭಾಗದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಕವಿಯ ಪರಿಚಯ ಮತ್ತು ವ್ಯಾಕರಣ ವಂಶವನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಸುಕುಮಾರ ಸ್ವಾಮಿಯ ಕತೆ ಈ ಗದ್ಯ ಭಾಗದ ಕವಿಯ ಪರಿಚಯವನ್ನು ತಿಳಿದುಕೊಳ್ಳೋಣ ಗದ್ಯಪಾತ್ರ ಎಂಟು ಸ್ವಾಮಿಯ ಕತೆ ಶಿವಕೋಟಾಚಾರ್ಯ ಶಿವಕೋಟಾಚಾರ್ಯರು ಕಾಲ ಕೃಷಿ ಸುಮಾರು ಹತ್ತನೇ ಶತಮಾನ ಇವನು ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಕೋಗಳ್ಳಿ ನಾಡಿನವನು ಇವನು ಕನ್ನಡದ ಪ್ರಥಮ ಗದ್ಯಕೃತಿ ಒಡ್ಡಾರಾಧನೆಯ ಕೃತ ಇನ್ನು ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವಾದ ಒಡ್ಡಾರಣೆಯಲ್ಲಿ ಹತ್ತೊಂಬತ್ತು ಕಥೆಗಳಿವೆ ಇನ್ನು ಪ್ರಸ್ತುತವಾಗಿರ್ತಕ್ಕಂಥ ಗದ್ಯ ಭಾಗವನ್ನು ಒಡ್ಡಾರಣ್ಯ ಕೃತಿಯಿಂದ ಶಿವಕುಮಾರ ಸ್ವಾಮಿಯ ಕಥೆಯಿಂದ ಆರಿಸಲಾಗಿದೆ ಇದು ಹೊಲಗನ್ನಡ ಪದ್ಯದಿಂದ ಇದರದ ಅನುವಾದವನ್ನು ಇಲ್ಲಿ ಕೊಡಲಾಗಿದೆ ವಿದ್ಯಾರ್ಥಿಗಳನ್ನ ಓದಿಕೊಳ್ಬೇಕಾಗ್ತಕ್ಕಂಥದ್ದು ಇದು ಅನುವಾದ ಇನ್ನು ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೋತ್ತರ ಬರೋಣ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಒಂದೇದು ಸ್ವಾಮಿಯ ತಂದೆ ತಾಯಿಗಳ ಹೆಸರೇನು ಸುಕುಮಾರ ಸ್ವಾಮಿಯ ತಂದೆ ತಾಯಿಗಳ ಹೆಸರು ಹುಳು ತಂದೆ ಸುರದತ್ತ ತಾಯಿ ಯಶೋಭದ್ರಿ ಇನ್ನು ಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು ಸ್ವಾಮಿಗೆ ಶೆಟ್ಟಿಯ ಪಟ್ಟವನ್ನು ಕಟ್ಟಲಾಯಿತು ಇನ್ನು ಸುಕುಮಾರ ಸ್ವಾಮಿಯ ಬಗ್ಗೆ ಏನು ಹೇಳಿದನು ಈ ಸುಕುಮಾರ ಸ್ವಾಮಿಯು ಯಾವಾಗ ಋಷಿಗಳ ರೂಪವನ್ನು ಕಾಣುವನು ಅಂದೇ ತಪಸ್ಸಿಗೆ ತೆರಳುವನು ಎಂದು ನೈಮಿತ್ತಕ್ಕನು ಸುಕುಮಾರ ಸ್ವಾಮಿಯ ಬಗ್ಗೆ ಹೇಳಿದನು ಇನ್ನು ಯಶೋಭದ್ರೆಯು ರತ್ನ ಕಂಬಳಿಗಳನ್ನು ಯಾರಿಗೆ ಕೊಟ್ಟಳು ಯಶೋಭದ್ರೆಯು ರತ್ನ ಕಂಬಳಿಗಳನ್ನು ಮೂವತ್ತೆರಡು ತುಂಡುಗಳಾಗಿ ಮಾಡಿ ಅದನ್ನು ಮೂವತ್ತೆರಡು ಸೊಸೆಯಂದಿರಿಗೆ ಕೊಟ್ಟಳು ಅರಸ ವೃಷಭ ಬಾಂಕನ ಉಂಗುರವು ಯಾವಾಗ ಕೆಳಗೆ ಬಿದ್ದಿತು ಅರಸ ವೃಕ್ಷಬಾಂಕನ ಉಂಗುರವು ಅವನು ಸ್ನಾನ ಮಾಡುವ ಸಮಯದಲ್ಲೇ ಕೆಳಕ್ಕೆ ಬಿದ್ದಿತು ಇನ್ನು ಮೂರು ನಾಲ್ಕು ವಾಕ್ಯದ ಪ್ರಶ್ನೋತ್ತರಗಳು ಅದರಲ್ಲಿ ಒಂದೇದು ಸುಕುಮಾರ ಸ್ವಾಮಿಯು ಹೇಗೆ ಸುಖ ಭೋಗಗಳನ್ನು ಅನುಭವಿಸುತ್ತಿದ್ದನು ಸ್ವಾಮಿಯು ತಾರುಣ್ಯವನ್ನು ಪಡೆದು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿಯಿಂದ ಕೂಡಿದವನಾಗಿದ್ದನು ಅವನಿಗೆ ಮೂವತ್ತೆರಡು ಲತಾಗ್ರಹಗಳು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವ ಭಾವ ವಿಲಾಸ ವಿಜೃಂಭಣೆಗಳಿಂದ ಕೂಡಿದ ದೇವ ತ್ರಾಸ್ ಸ್ತ್ರೀಯರನ್ನು ಹೋಲುವ ಮೂವತ್ತೆರಡು ಮಂದಿ ದಿವ್ಯರಾದ ಸ್ತ್ರೀಯರನ್ನು ಇದ್ದರು ಆಮೇಲೆ ಮೂವತ್ತೆರಡು ಬಗೆಯ ನಾಟ್ಯಗಳು ಮೂವತ್ತೆರಡು ಕೋಟಿ ಹಣ್ಣು ಐದು ಬಗೆಯ ರತ್ನಗಳು ಎಂಬೆಲ್ಲವಗಳನ್ನು ಹೊಂದಿದ್ದ ಶಿವಕುಮಾರ್ ಸಾವಿ ಎಲ್ಲ ರೀತಿಯ ಸುಖಗಳನ್ನು ಅನುಭವಿಸಿದನು ಅರಸ ವೃಕ್ಷಬಾಂಕನು ಆಶ್ಚರ್ಯಗೊಳ್ಳಲು ಕಾರಣವೇನು ರತ್ನ ದೀಪದಿಂದ ಬಂದ ವರ್ತಕನೊಬ್ಬನು ಲಕ್ಷ ದೀನಾರ ಬೆಲೆ ಬಾಳ ತಕ್ಕ ಎಲ್ಲ ರತ್ನಗಳಿಂದ ಕೂಡಿದ ಕಂಬಳಿಗಳನ್ನು ಮಾರಲು ಉಜ್ಜಯಿನಿಗೆ ತಂದಾಗ ಅವುಗಳ ಬೆಲೆಯನ್ನು ಕೇಳಿದ ರಾಜ ವೃಕ್ಷಭಾಂಕ ಮತ್ತು ರಾಣಿ ಜ್ಯೋತಿರ್ಮಾಲೆಯು ಅದನ್ನು ಕೊಳ್ಳದೆ ವರ್ತಕನನ್ನು ಕಳಿಸಿಬಿಟ್ಟರು ಪಟ್ಟಣದಲ್ಲಿ ಯಾರೂ ಅದನ್ನು ಕೊಳ್ಳದೇ ಇದ್ದಾಗ ವರ್ತಕನು ಯಶೋಭದ್ರೆಯ ಬಳಿ ಬಂದು ತೋರಿಸಲು ಅವನು ಅದನ್ನು ಕೊಂಡು ಪ್ರತಿಯೊಂದನ್ನು ನಾಲ್ಕು ತುಂಡುಗಳು ಮಾಡಿ ಒಟ್ಟು ಮೂವತ್ತೆರಡು ತುಂಡುಗಳನ್ನು ತಮ್ಮ ಮೂವತ್ತೆರಡು ಸೊಸೆಯೊಂದಿಗೆ ಹಂಚಿಕೊಟ್ಟರು ಅವರು ಆ ತುಂಡುಗಳನ್ನು ತಮ್ಮ ತಮ್ಮ ಪಾದುಕೆಗಳಿಗೆ ಸಿಕ್ಕಿಸಿಕೊಂಡರು ಈ ಸಂಗತಿಯನ್ನು ರಾಜ್ಯ ಋಕ್ಷಂಗಭಾಂಗ ಕೇಳಿ ಆಶ್ಚರ್ಯಪಟ್ಟನು ಇನ್ನು ವೃಕ್ಷಬಾಂಕನು ಸುಕುಮಾರಸ್ವಾಮಿ ವ್ಯಾಧಿ ಇದೆ ಎಂದು ಹೇಳಿಕೊಳ್ಳಲು ಕಾರಣವೇನು ವೃಕ್ಷಬಾಂಕನು ಸುಕುಮಾರ ಮೇಲೆ ಮನೆಗೆ ಬಂದಾಗ ಅವನನ್ನು ಅಪ್ಪಿಕೊಂಡು ಶ್ರೇಷ್ಠವಾದ ಆ ಹಾಸಿಗೆ ಮೇಲೆ ತನ್ನ ಜೊತೆಯಲ್ಲಿ ಕುಳಿಸಿದ್ದನು ಆಗ ಸ್ವಜನರು ಸೇವಕರು ಬಿಳಿ ಸಾಸಿವೆಗಳನ್ನು ಮಂಗಳಕರವೆಂದು ಇಬ್ಬರಿಗೂ ಮಂತ್ರಾಕ್ಷತೆಯನ್ನು ಹಾಕಿದರು ಆ ಬಿಳಿ ಸಾಸಿವೆ ಕಾಳುಗಳು ಸುಕುಮಾರಿಯ ಆಸನದಲ್ಲಿ ಒತ್ತಿದ್ದರಿಂದ ಸ್ವಾಮಿಯು ಸೊಂಟವನ್ನು ಅತ್ಯುತ್ತ ಕೊರಳಾಡಿಸುತ್ತಿದ್ದನು ದೀಪ ನೋಡಿದಾಗ ಕಣ್ಣೀರು ಸುರುವುದನ್ನು ಕಂಡು ಈತನಿಗೆ ರೋಗ ಇರು ಎಂದು ವೃಕ್ಷಭಾಂಕನ್ನು ಭಾವಿಸಿದನು ರಾಜನು ಶಿವಕುಮಾರ್ನೊಂದಿಗೆ ಆಹಾರವನ್ನು ಊಟ ಮಾಡುತ್ತಿರಲಿಲ್ಲ ತಿರಲು ಶಿವಕುಮಾರಿ ಆಹಾರ ಅರ್ಧಾಂಶವನ್ನು ನುಂಗುತ್ತಿದ್ದನು ಇನ್ನು ಅರ್ಧಾಂ ಅರ್ಧಾಂಶ ಆಹಾರವನ್ನು ಏನು ಮಾಡಿದರೆ ಉಳುತ್ತಿದ್ದನು ಅದನ್ನು ಅರಸನ್ನು ನೋಡಿ ಇದು ಒಂದು ಬಗೆಯ ರೋಗ ಊಟದ ಮೇಲೆ ರುಚಿ ಇಲ್ಲದದ್ದು ಎಂದು ಭಾವಿಸಿಕೊಳ್ಳುತ್ತಾನೆ ಇನ್ನು ಸುಕುಮಾರ ಸ್ವಾಮಿಯ ವ್ಯಾದ್ಯ ಮದ್ದನ್ನು ಏಕೆ ಮಾಡಿಸಿಲ್ಲ ಎಂದು ಅರಸನು ಕೇಳಿದಾಗ ತಾಯಿ ಯಶೋರಭದ್ರಿ ಏನೆಂದು ಹೇಳಿದಳು ಅರಸನು ಯಶೋಭದ್ರಿಯನ್ನು ಅಮ್ಮ ನನ್ನ ತಮ್ಮನಾಗಿ ಶಿವಕುಮಾರನಿಗೆ ಏಕೆ ಔಷಧಿ ಮಾಡಿಸಿಲ್ಲ ಎಂದು ಕೇಳಿದಾಗ ಆಕೆ ಒಡೆಯರೆ ಅವನಿಗೆ ಇವು ರೋಗಗಳಲ್ಲ ಮಂತ್ರಾಕ್ಷತೆಯಾಗಿ ಹಾಕಿದ ಬಿಳಿ ಸಾಸಿವೆಗಳು ಒತ್ತಿದ್ದರಿಂದ ಸಹಿಸದಾದನು ಅಲ್ಲದೆ ಯಾವಾಗಲೂ ಮಾಣಿಕ್ಯ ರತ್ನದ ಬೆಳಕಿನಲ್ಲಿ ಅವನು ಇರುವುದರಿಂದ ದೀಪದ ಬೆಳಕಿಗೆ ಸಹಿಸಲಾರದೆ ಅವನ ಕಣ್ಣಿನಲ್ಲಿ ನೀರು ಬರ್ತದ ಅದು ಅಲ್ಲದೆ ನೀವು ಬಂದ ಸಂದರ್ಭದಲ್ಲಿ ತಾವರೆ ನೈದಿಲೆ ಹೂಗಳ ಸುವಾಸನೆಯಿಂದ ಕೂಡಿದ ಅಕ್ಕಿಯೊಂದಿಗೆ ಬೇರೆ ಅಕ್ಕಿಯನ್ನು ಮಿಶ್ರಣ ಮಾಡಿ ಬೇಯಿಸಿದ ಅನ್ನವನ್ನು ಬೆಳೆಸಿದ್ರಿಂದ ಅವನಿಗೆ ಸುವಾಸನೆ ಅಕ್ಕಿಯು ಅನ್ನವನ್ನು ಮುಂಗುತ್ತ ನುಂಗುತ್ತಿದ್ದನು ಉಳಿದ ಅನ್ನವನ್ನು ಉಗುಳುತ್ತಿದ್ದನು ಅದರಿಂದ ಇವನಿಗೆ ಈ ವ್ಯವಸ್ಥೆಯಾಗಿವೆ ಎಂದು ಹೇಳಿದನು ಹೇಳಿದಳು ಇನ್ನು ಕೊಟ್ಟರು ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಸುಕುಮಾರ ಸುಕುಮಾರಸ್ವಾಮಿಯ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉಜ್ಜಯಿನಿಯ ಯಶೋಭದ್ರೆ ಮತ್ತು ಸುರದತ್ತ ದಂಪತಿಗಳಿಗೆ ಸುಕುಮಾರಸ್ವಾಮಿಯ ಮಗನಾಗಿ ಜನಿಸಿದ ಅವನು ಹುಟ್ಟಿದಾಗಲೇ ಅವನ ತಂದೆ ವೈರಾಗ್ಯ ಹೊಂದಿ ತನ್ನ ಮಗನಾದ ಸುಕುಮಾರಸ್ವಾಮಿಗೆ ಶೆಟ್ಟಿ ಪಟ್ಟವನ್ನು ಕಟ್ಟಿ ತಪಸ್ಸಿಗೆ ನಡೆದನು ಸುಕುಮಾರಸ್ವಾಮಿಯು ಯುವಕನಾಗಿ ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿಯಿಂದ ಕೂಡಿ ಸುಖ ಭೋಗಗಳನ್ನು ಅನುಭವಿಸುತ್ತಾ ಸುಖ ಸುಖವಾಗಿದ್ದನು ಒಂದಿನ ಅವನ ಮನೆಗೆ ಬಂದ ಜೋಯಿಸನೊಬ್ಬನು ಸುಕುಮಾರನ್ನು ನೋಡಿ ಯಾವ ಸಮಯದಲ್ಲಿ ಇವನ ಋಷಿಗಳನ್ನು ನೋಡುತ್ತಾನೆಯೋ ಇವನು ತಪಸ್ಸಿ ಹೋಗುತ್ತಾನೆ ಎಂದು ಹೇಳಿದನು ಆಗ ಯಶೋಭದ್ರಿ ಅವನಿಗೆ ಮನೆಗೆ ಋಷಿಗಳು ಬರದಂತೆ ಕಾವಲಿಸಿದಳು ರತ್ನ ದೀಪದಿಂದ ಬಂದ ವರ್ತಕನೊಬ್ಬ ತಾನು ತಂದ ಬೆಲೆ ಬಾಳುವ ರತ್ನ ಕಂಬಳಿಗಳನ್ನು ಮಾರಲು ಉಜ್ಜಯಿನಿಯ ರಾಜ್ಯ ವೃಕ್ಷ ಬಳಿ ಹೋದಾಗ ಅದರ ಬೆಲೆ ಜಾಸ್ತಿ ಆಯಿತೆಂದು ರಾಜ್ಯ ರಾಣಿಯು ಕರೀಸಿ ಹೋದಾಗ ಅಂತಹ ಬೆಲೆ ಬಾಳುವ ರತ್ನ ಕಂಬಳಿಯನ್ನು ಯಶೋ ಅದನ್ನು ತನ್ನ ಮೂವತ್ತೆರಡು ಸೊಸೆಯಂದರಿಗೆ ಮೂವತ್ತೆರಡು ತುಂಡುಗಳನ್ನು ಮಾಡಿ ಅವರ ಪಾದಕವಾಗಿ ಸಿಕ್ಕಿಸಿಕೊಳ್ಳಲು ಕೊಟ್ಟಳು ಅದನ್ನು ಕೇಳಿ ಅವರ ವೈಭವದ ವಿಷಯದ ತಿಳಿಸಿದ ರಾಜರು ಬೆರಗಾಗಿ ಅವರ ಮನೆಗೆ ಬಂದನು ಅಲ್ಲಿ ಶಿವಕುಮಾರ ಸ್ವಾಮಿಯನ್ನು ನೋಡಿ ಸಂತಸಗೊಂಡು ರಾಜರು ಅವನನ್ನು ಬರಸೆಳೆದು ತಬ್ಬಿಕೊಂಡು ಆಸನದ ಮೇಲೆ ಕುರಿಚುಕೊಂಡನು ಆ ಸಂದರ್ಭದಲ್ಲಿ ಮಂಗಳಕರವೆಂದು ಅವನ ಮೇಲೆ ಬಿಳಿ ಸಾಸಿವೆ ಮಂತ್ರಾಕ್ಷನ್ನು ಹಾಕಿದಾಗ ಆಸನ ಕುಳಿತಿದ್ದ ಸುಕುಮಾರಿಗೆ ಸಾಸಿವೆಗಳು ತುತ್ತದರಿಂದ ಅವನ ಅತ್ಯಂತ ಹೊರಾಡುತ್ತಿದ್ದನು ಅವನ ದೀಪವನ್ನು ನೋಡಿ ಕಣ್ಣೀರು ಸುರಿಸುತ್ತಿದ್ದರಿಂದ ಊಟ ಮಾಡುವಾಗ ಅರ್ಧ ಗುಳ ಉಗಿಯುತ್ತಿದ್ದರಿಂದ ರಾಜನು ಅವನಿಗೆ ಏನೋ ರೋಗ ಎಂದು ಭಾವಿಸಿ ಯಶೋಭದ್ರನ್ನು ವಿಚಾರಿಸಿದನು ಆಗ ಯಶೋಭದ್ರಿ ಸಾಸಿವೆ ಹೊತ್ತದರಿಂದ ಅವನು ಹೊರಳಾಡುತ್ತಿದ್ದನನ್ನು ದೀಪದ ಬೆಳಕನ್ನು ಸನಿಹಸೆ ಕಣ್ಣೀರು ಬಂದಂತು ನೀರು ಬರುತ್ತೆಂದು ಅಷ್ಟೇ ಅಲ್ಲದೆ ಅವನು ತಾವರೆ ನೈದಿಲೆ ಸುಗಂಧ ಕೂಡಿದ ಅಕ್ಕಿಗಳೊಂದಿಗೆ ಬೇರೆ ಅಕ್ಕಿಯನ್ನು ಮಿಶ್ರಣ ಮಾಡಿ ಬೇಯಿಸಿದ ಅನ್ನ ಬೆಡಿಸಿದ್ದರಿಂದ ಅವನು ಸುಗಂಧದಿಂದ ಕೂಡಿರತಕ್ಕಂಥ ಅನ್ನವನ್ನು ನುಂಗಿ ಉಳಿದು ಉಳಿದುದನ್ನು ಉಳುತ್ತಿದ್ದನು ಎಂದು ವಿವರಿಸಿದಳು ಅದನ್ನು ಕೇಳಿ ಅರಸನು ಆಶ್ಚರ್ಯಪಟ್ಟ ಈತನು ಒಂದು ಕ್ಷಣ ಸುಖದ ಭೋಗಗಳಿಗೆ ನನ್ನ ಇಡೀ ಅರಸುತನದ ಕಾಲದಲ್ಲಿ ಅನುಭವಿಸಿದ ಭೋಗ ಉಪಭೋಗಗಳು ಸಮಾನವಾಗುವುದಿಲ್ಲ ಆದ್ದರಿಂದ ಲೋಕದಲ್ಲಿ ನಿಜವಾಗಿಯೂ ಈತನೇ ಸುಖಿ ಎಂದು ಪ್ರೀತಿಗೊಂಡವನಾಗಿ ಅರಸನವನಿಗೆ ಅವಂತಿ ಸುಕುಮಾರ ಎಂದು ಹೆಸರಿಟ್ಟನು ಇನ್ನು ಸುಕುಮಾರ ಎಂಬ ಹೆಸರು ಸುಕುಮಾರ ಸ್ವಾಮಿಗೆ ಹೇಗೆ ಅನ್ವರ್ಥವಾಗುತ್ತದೆ ಎಂದು ವಿವರಿಸಿ ಸುಕುಮಾರಸ್ವಾಮಿಯು ತಾರೀಯ್ಯವನ್ನು ಪಡೆದು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿಯಿಂದ ಕೂಡಿದವನು ಅವನಿಗೆ ಮೂವತ್ತೆರಡು ಲತಾಗ್ರಹಿಗಳನ್ನು ಅತ್ಯಂತ ರೂಪ ಲಾವಣ್ಯ ಸೌಭಾಗ್ಯ ಕಾಂತಿ ಹಾವಭಾವ ವಿಲಾಸ ಯಜೃಣೆಯನ್ನು ಕೂಡಿರತಕ್ಕಂಥ ದೇವತಾ ಸ್ತ್ರೀಯರನ್ನು ಹೋಲುವ ಮೂವತ್ತೆರಡು ಮಂದಿ ದಿವ್ಯರಾದ ಸ್ತ್ರೀಯರಿದ್ದರು ಮೂವತ್ತೆರಡು ಬಗೆಯ ನಾಟ್ಯಗಳು ಮೂವತ್ತೆರಡು ಕೋಟಿ ಹಣ್ಣು ಐದು ಬಗೆಯ ರತ್ನಗಳು ಎಂಬೆಲ್ಲವುಗಳನ್ನು ಹೊಂದಿದ ಸುಕುಮಾರಸ್ವಾಮಿ ಎಲ್ಲ ರೀತಿಯ ಸುಖವನ್ನು ಅನುಭವಿಸಿದ ಈತನು ವೈಭವವನ್ನು ನೋಡಲು ಬಂದ ವೃಕ್ಷಭಾಂಕನು ಸುಕುಮಾರ ಸ್ವಾಮಿಯನ್ನು ನೋಡಿ ನಾನು ಕಣ್ಣನ್ನು ಪಡೆದದ್ದು ಇಂತಹ ಸಾರ್ಥಕವಾಯಿತು ಇಂದು ಸಾರ್ಥಕವಾಯಿತು ಎಂದುಕೊಂಡನು ರಾಜಕುಮಾರನು ಸುಕುಮಾರನು ಜೊತೆಯಾಗಿ ಆಸನದಲ್ಲಿ ಕುಳಿತಿದ್ದ ಸಮಯದಲ್ಲಿ ಸ್ವಜನರು ಸೇವಕರು ಬಳಿ ಬಿಳಿ ಸಾಸಿವೆಗಳನ್ನು ಮಂಗಳಕರವೆಂದು ಇಬ್ಬರಿಗೂ ಮಂತ್ರಾಕ್ಷತೆ ಹಾಕಿದರು ಆ ಬಿಳಿ ಸಾಸಿವೆ ಕಾಳುಗಳು ಸುಕುಮಾರ್ನ ಆಸನದಲ್ಲಿ ಉತ್ತುವುದರಿಂದ ಸ್ವಂಟವನ್ನು ತೆತ್ತ ಹೊಳಾಡ್ತಿದ್ದನ್ನು ದೀರ್ಘಕಾಲ ನೋಡಿದಾಗ ಕಣ್ಣೀರು ಸುರುವುದನ್ನು ಕಂಡು ಊಟ ಮಾಡುತ್ತಿರಲು ಶಿವಕುಮಾರನ ಆಹಾರ ಅರ್ಧಾಂಶ ನುಂಗಿ ಇನ್ನೂ ಅರ್ಧಾಂಶವನ್ನು ಆಹಾರ ಹೋಗುತ್ತಿದ್ದನು ಅರಸನ್ನು ನೋಡಿ ಇದು ಒಂದು ಬಗೆಯ ರೋಗ ಎಂದು ಭಾವಿಸಿಕೊಂಡನು ಅರಸನ್ನು ಯಶೋಭದ್ರೆಯ ಈ ಕುರಿತು ಏಕೆ ಔಷಧಿ ಮಾಡಿಸಿಲ್ಲ ಎಂದು ಕೇಳಿದಾಗ ಆಕೆಯ ಒಡೆಯರಿ ಅವನಿಗೆ ಇವು ರೋಗಗಳೆಲ್ಲ ಮಂತ್ರಾಕಕ್ಷೆಗೆ ಹಾಕಿದ ಬಿಳಿ ಸಾಸಿವೆಗಳು ಒತ್ತುವುದರಿಂದ ಸಹಿಸದ ಅದನ್ನು ಅಲ್ಲದೆ ಯಾವುದೇ ಮಾನಿಕ್ಯ ರತ್ನದ ಬೆಳಕಿನಲ್ಲಿ ಅವನು ಇರುವುದರಿಂದ ದೀಪದ ಬೆಳಕಿನ ಸಹಿಸಲಾರದೆ ಅವನ ಕಣ್ಣೀರು ನೀರು ಬರ್ತದ ಅದು ಅಲ್ಲದೆ ನೀವು ಬಂದ ಸಂದರ್ಭದಲ್ಲಿ ತಾವರೆ ನಾಯ್ದಲ್ಲಿ ಹೂವ ಸುವಾಸನೆಯಿಂದ ಕೂಡಿದ ಅಕ್ಕಿಯೊಂದಿಗೆ ಬೇರೆ ಅಕ್ಕಿಯನ್ನು ಮಿಶ್ರಣ ಮಾಡಿ ಬೇಯಿಸಿದ ಅನ್ನವನ್ನು ಬೆಡಿಸಿದ್ರಿಂದ ಅವನು ಸುವಾಸನೆಯ ಅಕ್ಕಿಯನ್ನು ಅನ್ನವನ್ನು ನುಂಗುತ್ತಿದ್ದನು ಉಳಿದ ಅಂಗನನ್ನು ಹೋಗುತ್ತಿದ್ದನು ಆದ್ದರಿಂದ ಇವನಿಗೆ ಇಡೀ ವ್ಯವಸ್ಥೆ ಆಗಿದೆ ಎಂದು ಹೇಳಿದಳು ಅದನ್ನು ಕೇಳಿದ ಅರಸನು ಆಶ್ಚರ್ಯಪಟ್ಟನು ಈತನು ಒಂದು ಕ್ಷಣದಲ್ಲಿ ಸುಖ ಭೋಗಗಳಿಗೆ ನನ್ನ ಇಡೀ ಅರಸುತನದ ಕಾಲದಲ್ಲಿ ಅನುಭವಿಸಿದ ಭೋಗಗಳು ಸಮಾನವಾಗುವುದಿಲ್ಲ ಆದ್ದರಿಂದ ಲೋಕದಲ್ಲಿ ನಿಜವಾಗಿಯೂ ಈತನೇ ಸುಖಿ ಎಂದು ಪ್ರೀತಿಗೊಂಡವನಾಗಿ ಅರಸನು ಅವನಿಗೆ ಅವಂತಿ ಸುಕುಮಾರ ಎಂದು ಹೆಸರಿಟ್ಟನು ಮೇಲಿನ ಸಂದರ್ಭ ಸುಕುಮಾರನ ಹೆಸರು ಸುಕುಮಾರಸ್ವಾಮಿ ಅನುವರ್ತವಾಗ್ತದೆ ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಋಷಿಯರ ರೂಪಂ ಕಾನುಮಂ ದಿಮ್ ತಪಂ ಬಡ್ಕೊ ಬಡ್ಕೊಂ ಈ ಮೇಲಿನ ವಾಕ್ಯವನ್ನು ಶಿವಕೋಟಾಚಾರ್ಯರು ಬರೆದಂಥ ಒಡ್ಡಾರಾಧನೆ ಎಂಬ ಕೃತಿಯಿಂದ ಹಾರಿಸಲಾದ ಶಿವಕುಮಾರಸ್ವಾಮಿಯ ಕಥೆ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಈ ಮತನ ಜೋಯಿಸರು ಯಶೋಭದ್ರೆಗೆ ಹೇಳ್ತರು ಸುಕುಮಾರಸ್ವಾಮಿಯು ಯುವಕನಾಗಿದ್ದ ಎಲ್ಲ ಸುಖ ಭೋಗಗಳನ್ನು ಅನುಭವಿಸುತ್ತಿದ್ದ ಸಂದರ್ಭದಲ್ಲಿ ಒಬ್ಬ ಜೋಯಿಸನು ಅವರ ಮನೆಗೆ ಅರಮನೆಗೆ ಬಂದನು ಅವನು ಈ ಶಿವಕುಮಾರಸ್ವಾಮಿ ಯಾವಾಗ ಋಷಿಗಳ ರೂಪವನ್ನು ನೋಡುವನು ಅಂದೇ ಅವನು ತಪಸ್ಸಿಗೆ ತೆರಳುವನು ಎಂದು ಭವಿಷ್ಯವನ್ನು ನೋಡಿದನು ಸ್ವರಶಃ ಸುಕುಮಾರಸ್ವಾಮಿಯ ಋಷಿಗಳನ್ನು ನೋಡಿದರೆ ಮುಂದೆ ವೈರಾಗ್ಯ ಹೊಂದಬಹುದು ಎನ್ನುವ ಸೂಚನೆ ಮೇಲಿನ ವಾಕ್ಯದಲ್ಲಿ ವ್ಯಕ್ತ ಆಗ್ತಕ್ಕಂಥದ್ದು ಇನ್ನು ನಮ್ಮ ನಾಲ್ವರ ಮೊಳೆದ ಎಂದು ವಿಸ್ಮಯವಂಟು ಈ ಮೇಲಿನ ವಾಕ್ಯವನ್ನು ಶಿವಕೋಟಾಚಾರ್ಯ ಬರೆದಂಥ ಒಡ್ಡಾರದ ಎಂಬ ಕೃತಿಯಿಂದ ಧಾರಿಸಲಾದ ಸ್ವಾಮಿಯ ಕಥೆ ಎಂಬ ಗದ್ಯ ಭಾಗದಿಂದ ಹಾರಿಸಿಕೊಳ್ಳಲಾಗಿದೆ ಅರಸು ವೃಕ್ಷಭಾಂಕನು ಸ್ವಾಮಿಯ ಮನೆಗೆ ಬಂದು ಇಂದ್ರನ ಅರಮನೆಯನ್ನು ಹೋಲುವ ಉಪ್ಪರಿಗೆ ಮನೆಯನ್ನು ಪ್ರವೇಶಿಸಿದನು ಅಲ್ಲಿನ ವೈಭವವನ್ನು ನೋಡಿ ಎಚ್ಚರಿಗೊಂಡವನಾಗಿ ಮಹಾವೈಭವದಿಂದ ಹಾಸಿಗೆ ಮೇಲೆ ಕುಳಿತು ಶಿವ್ ಕುಮಾರ್ನು ಎಲ್ಲಿದ್ದಾನೆ ಎಂದು ಕೇಳಿದಾಗ ಅವನಿಗೆ ನೀವು ಬಂದಿದ್ದು ಗೊತ್ತಿಲ್ಲ ಎಂದು ಯಶೋಭದ್ರಿ ಹೇಳಿದಾಗ ಅವನನ್ನು ಬರಮಾಡಿ ಎಂದು ರಾಜನು ಹೇಳುತ್ತಾನೆ ಯಶೋಭದ್ರಿಯು ಶಿವ್ಕುಮಾರ್ನಲ್ಲಿದ್ದೇ ಬಂದು ರಾಜರು ಬಂದಿದ್ದಾರೆ ಬಾ ಹೋಗೋಣ ಎಂದಳು ಆಗ ಅವನು ರಾಜರೆಂದರೆ ಯಾರು ಎಂದು ಕೇಳಲು ಅವನು ನಮ್ಮನ್ನು ಆಳುವವರು ಎನ್ನಲು ಶಿವಕುಮಾರ್ನು ಮೇಲೆ ಹೇಳುತ್ತಾನೆ ಅಂದರೆ ಶಿವಕುಮಾರಸ್ವಾಮಿ ತಪಸ್ಸಿಯನ್ನು ನೋಡಿದರೆ ಅವನು ತಪಸ್ಸಿಯಾಗಬಹುದೆಂದು ಭಯದಲ್ಲಿ ಹೊರ ಪ್ರಪಂಚದ ಅರಿವು ಇಲ್ಲದಂತೆ ಬೆಳೆಸಿದ್ದರಿಂದ ರಾಜನ ಆಳ್ವಿಕೆ ಬಗ್ಗೆ ಗೊತ್ತಿರೋದ ಶಿವಕುಮಾರಸ್ವಾಮಿ ಮೇಲಿನಂತೆ ಹೇಳಿದನು ಇನ್ನು ಅರ್ಧ ಆರೋ ನುಂಗು ಗುರ್ಮ ದಾರಹ ಮನು ಗುಳ್ಗು ಮದಂ ನೋಡಿ ಈ ಮೇಲಿನ ವಾಕ್ಯವನ್ನು ಆಕ್ಯವನ್ನು ಶಿವಕೋಟೇಶ್ವರ ಬರೆದಂತಹ ವಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಸುಕುಮಾರ ಸ್ವಾಮಿಯ ಕಥೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ರಾಜನು ಸುಕುಮಾರನ ಮೇಲೆ ಬಂದು ಅವನನ್ನು ಅಪ್ಪಿಕೊಂಡು ಶ್ರೇಷ್ಠವಾದ ಆ ಹಾಸಿಗೆ ಮೇಲೆ ತನ್ನ ಜೊತೆಯಲ್ಲಿ ಕುಳಿಸಿ ಕುಳಿಸಿದನು ಆಗ ಸ್ವಜನರು ಸೇವಕರು ಬಿಳಿ ಸಾಸಿವೆಗಳನ್ನು ಮಂಗಳಕರವೆಂದು ಇಬ್ಬರಿಗೂ ಮಂತ್ರಾಕ್ಷತೆಯನ್ನು ಹಾಕಿದರು ಆ ಬಿಳಿ ಸಾಸಿವೆ ಕಾಳು ಸುಕುಮಾರನ ಆಸನದಲ್ಲಿ ಒತ್ತುವುದರಿಂದ ಸೊಂಟವನ್ನು ಅತ್ತಿತ್ತ ಹೊರಾಳಿಸುತ್ತಿದ್ದುದನ್ನು ದೀಪ ನೋಡಿದಾಗ ಕಣ್ಣೀರು ಸುರಿಯುವುದನ್ನು ಕಂಡು ಈತನಿಗೆ ರೋಗಗಳು ಎಂದು ಭಾವಿಸಿಕೊಂಡನು ಅಲ್ಲದೆ ರಾಜನು ಶಿವಕುಮಾರನಿಗೆ ಊಟದ ತಟ್ಟೆ ಮುಂದೆ ಕುಳಿತುಕೊಂಡು ಹಲವು ವಿಧದ ಸವಿಯಾದ ಆಹಾರವನ್ನು ಊಟ ಮಾಡುತ್ತಿರಲು ಶಿವಕುಮಾರ ಆಹಾರ ಎಂತ ಅರ್ಧಾಂಶ ನುಂಗಿದನು ಇನ್ನೂ ಅರ್ಧಾಂಶವನ್ನು ಆಹಾರವನ್ನು ಹೋಗುತ್ತಿದ್ದನು ಅದನ್ನು ಅರಸನ್ನು ನೋಡಿ ಇದು ಒಂದು ಬಗೆಯ ರೋಗ ಊಟದ ಮೇಲೆ ರುಚಿಳಿದುದು ಎಂದು ಭಾವಿಸಿಕೊಂಡನು ಸ್ವರಶಃ ಶಿವಕುಮಾರ ಸ್ವಾಮಿ ಬೆಳೆದ ರೀತಿ ಗೊತ್ತಿರದ ರಾಜನು ಅವನ ನಡೆಯನ್ನು ನೋಡಿ ಅವನಿಗೆ ಒಂದು ಬಗೆಯ ರೋಗ ಇದೆ ಎಂದು ಭಾವಿಸುವ ರೀತಿ ಇಲ್ಲಿ ವ್ಯಕ್ತವಾಗಿದೆ ಅವಂತಿ ಸುಕುಮಾರನೆಂದು ಪೆಸರ್ನಿಟ್ಟಂ ಈ ಮೇಲಿನ ವಾಕ್ಯವನ್ನು ಶಿವಕೋಟಾಚಾರ್ಯರು ಬರೆದಂತಹ ವಡ್ಡಾರಾಧನೆ ಎಂಬ ಕೃತಿಯಿಂದ ಆರಿಸಲಾದ ಸ್ವಾಮಿ ಕಥೆ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸುಕುಮಾರಸ್ವಾಮಿಗೆ ಮನೆಗೆ ಬಂದ ರಾಜನು ಸುಕುಮಾರಸ್ವಾಮಿಯ ಕೆಲವು ವರ್ತನೆಗಳನ್ನು ನೋಡಿ ಅವನಿಗೆ ಯಾವುದೋ ರೋಗ ಇದೆ ಎಂದು ಭಾವಿಸಿ ಅವನ ತಾಯಿ ಯಶೋಭದ್ರೆಯನ್ನು ವಿಚಾರಿಸಿದನು ಹಾಗೆ ಅವಳು ಸ್ವಾಮಿಯ ಸುಖ ಭೋಗಗಳಲ್ಲಿ ಬೆಳೆದುದರಿಂದ ಹಾಗೆ ವರ್ತಿಸಿದನು ಎಂದು ವಾಸ್ತವವನ್ನು ವಿವರಿಸಿದಳು ಆಗ ರಾಜನು ಈತನ ಒಂದು ಕ್ಷಣ ಸುಖ ಭೋಗಗಳಿಗೆ ತನ್ನ ಇಡೀ ಅರಸ್ತನದ ಕಾಲದಲ್ಲಿ ಅನುಭವಿಸಿದ ಭೋಗ ಉಪಭೋಗಗಳು ಸಮಾನವಾಗುವುದಿಲ್ಲ ಆದ್ದರಿಂದ ಲೋಕದಲ್ಲಿ ನಿಜವಾಗಿಯೂ ಈತನೇ ಸುಖಿ ಎಂದು ಪ್ರೀತಿಗೊಂಡವನ್ನಾಗಿ ಅರಸನವನಿಗೆ ಅವನ್ ಅವಂತಿ ಸುಕುಮಾರ ಎಂದು ಹೆಸರಿಟ್ಟನು ಅವನು ಎನ್ನುವ ಮಾತುಗೆ ಬಂದದ ಸ್ವರಶ್ಯ ರಾಜನು ಸುಕುಮಾರ ಸ್ವಾಮಿ ವೈಭವನ್ನ ನೋಡಿ ಅವನ ವೈಭವ ಮುಂದೆ ತನ್ನ ವೈಭವ ಏನೂ ಅಲ್ಲ ಎಂದು ನಿರ್ಧರಿಸಿ ಸ್ವರಶ್ಯವಾಗಿದೆ ಇನ್ನು ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳು ಕ್ವಾಟರ್ ಪ್ರಶ್ನೆಗಳು ಉತ್ತರಿಸಿ ನಾಮಪದಗಳು ಎಂದರೇನು ಉದಾಹರಣೆ ಕೊಡಿ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳ ಸೇರಿದಾಗ ಬರ್ತಕ್ಕಂಥ ಪದಗಳೇ ನಾಮಪದ ಉದಾಹರಣೆಗೆ ಭೀಮನು ಎನ್ನುವ ನಾಮ ಪ್ರಕೃತಿ ಇಲ್ಲಿ ಹಣ್ಣು ಅನ್ನು ಎನ್ನುವುದು ವ್ಯಕ್ತಿ ಪ್ರತ್ಯಯ ಭೀಮನನ್ನು ಭೀಮನನ್ನು ಎನ್ನುವುದು ನಾಮಪದ ಆಗ್ತದೆ ನಾಮವಾಚಕದ ವಿಧಗಳನ್ನು ಪಟ್ಟಿ ಮಾಡಿ ನಾಮವಾಚಕವನ್ನು ವಸ್ತುವಾಚಕ ಗುಣವಾಚಕ ಸಂಖ್ಯಾವಾಚಕ ಸಂಖ್ಯವಾಚಕ ಭಾವನಾಮ ಪರಿಮಾಣವಾಚಕ ದಿಗ್ವಾಚಕ ಸರ್ವನಾಮ ಅಂತ ವಿಂಗಡನೆ ಮಾಡಲಾಗಿದೆ ಇನ್ನು ಕೃದಂತ ಎಂದರೇನು ಉದಾಹರಣೆಗಳನ್ನು ಬರೆಯಿರಿ ಕೃದಂತ ಅಂದ್ರೆ ಧಾತುಗಳಿಗೆ ಕೃತ್ಯ ಪ್ರತ್ಯಯಗಳು ಸೇರಿ ಕೃದಂತಗಳಾಗ್ತವೆ ಇವುಗಳನ್ನು ಮೂರು ವಿಧಗಳು ಮಾಡ್ತವೆ ಕೃದಂತನಾಮ ಅಂದರೆ ಮಾಡಿದ ತಿನ್ನುವ ಕೃದಂತ ಭಾವನಾಮ ಮಾಡು ತಿನ್ನುವಿಕೆ ಮಾಟ ತಿನ್ನುವಿಕೆ ಕೃದಂತ ಅವಯ ಮಾಡಿ ತಿಂದು ಆಗ್ತದೆ ಇನ್ನು ಕೊಟ್ಟರು ಪದಗಳನ್ನು ನಾಮ ಕೃದಂತ ಭಾವನಾಮ ಕೃದಂತ ವಿಂಗಡಿಸಿ ಮಾಟ ಓಡಿದ ತಿಂದ ನೋಡಿ ಆಟ ನೋಡಿದ ಕೃದಂತ ಇಲ್ಲಿ ನಾವು ನೋಡಬೇಕಾಗ್ತಕ್ಕಂಥದ್ದು ಇಲ್ಲಿ ಮೇಲ್ಭಾಗದಲ್ಲಿ ಹತ್ರ ಉತ್ತರಗಳನ್ನು ಕೊಡಲಾಗಿದೆ ಇನ್ನು ಕೊಟ್ಟು ನಾಲ್ಕು ಉತ್ತರಗಳು ಸೂಕ್ತವಾದ ಆರಿಸಿ ಬರೆಯಿರಿ ಅಂತಂದ ನೋಡಿ ವರ್ತಮಾನ ಕಾಲದ ಕೃದಂತ ನಾಮ ಪದಕ್ಕೆ ಒಂದು ಉದಾಹರಣೆ ಅಂದಾಗ ಬರೆಯುವ ಬರೆಯದ ಬರೆಯದ ಬರೀ ಹ ಬರೆಯುವ ಬರೆಯುವ ಆಗ್ತದೆ ನಾ ನೋಟು ಎಂಬುದು ಈ ವ್ಯಾಕರಣಾಂಶವಾಗಿದೆ ಕೃದಂತ ಕೃತಂತ ಆಗ್ತದೆ ಇವುಗಳಲ್ಲಿ ಕೃತಂತ ಆಗೋ ಒಂದು ಉದಾಹರಣೆ ಮಾಡಲಿಕ್ಕೆ ಆಗ್ತದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು ಕವಿಯ ಪರಿಚಯ ಮತ್ತು ವ್ಯಾಕರಣಾಂಶ ಇವುಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ಇದ್ದರೆ ನಾನು ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿದ ಆತ ಇವ್ರಿಗೆ ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಮೊದಲು ವಿದ್ಯಾರ್ಥಿಗಳು ದೈನೋ ಮತ್ತು ಸುತ್ತ ಟೆಂಕಟನ್ ಆ್ಯಂಡ್ ಆಲ್